ಅವರಿಬ್ಬರಲ್ಲಿ ಯಾರು ಬಂದ್ರು ನಿಮ್ ಕಾಂಪಿಟೇಷನ್ ಇಲ್ಲ, ಯಾರೇ ಬಂದ್ರು ನಮ್ಗೇನು ಎಲ್ಲಿ ಸರ್. ಪಾಪ ಮೂರ್ ಸಲ ಸೋತ್ ಮೇಲೆ ಈಗಲೂ ಅನುಕಂಪ ಅನ್ನೋದು ಎಲ್ಲಿ ಬರ್ತದೆ ಸರ್? ಚುನಾವಣೆಗಳು ಬಂದಾಗ ನಾನು ಅಭ್ಯರ್ಥಿ ಅಂತ ಬರೋದಕ್ಕಿಂತಲೂ ಸತತವಾಗಿ ಜನಗಳ ಜೊತೆ ಸಂಪರ್ಕ ಇಟ್ಕೊಂಡು ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸ್ಕೊಂಡು ಹೋಗುವಂಥ ವ್ಯಕ್ತಿನ ಜನ ಆಯ್ಕೆ ಮಾಡ್ತಾರೆ. ನಾನು ಮೂರು ಸಲ ಸೋತಿದ್ದೀನಿ, ನಾಲ್ಕು ಸಲ ಸೋತಿದ್ದೀನಿ ಅಂತಂತ ಹೇಳ್ಬಿಟ್ಟು ಜನಗಳ ಹತ್ರ ಬಂದರೆ ನಮ್ಮ ಕಷ್ಟ ಸುಖಗಳಿಗೆ ಯಾರು ಸ್ಪಂದಿಸ್ತಾರೋ ಅಂಥವ್ರು ನಮಗೆ ಬೇಕೇ ಹೊರತು, ನಾವು ಚುನಾವಣೆಗಳು ಬಂದಾಗ ಸ್ಪರ್ಧೆ ಮಾಡಿ ತಿರುಗೋಗಿ ಮತ್ತೊಂದು ಚುನಾವಣೆಗೆ ಬಂದು ನಾನು ಸೋತಿದ್ದೀನಿ ಅಂತಂದರೆ ಅದನ್ನು ಜನ ಮಾನ್ಯತೆ ಕೊಡಲ್ಲ ಸರ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ MLA ಯಾರು ಅಂತ ಇಲ್ಲಿನ ಜನರನ್ನ ಕೇಳ್ತಾ ಇದೀವಿ, ಬನ್ನಿ ಮಾತಾಡ್ಸೋಣ ಅವ್ರನ್ನ. ಸರ್, ಈಗೇನು ಎಲೆಕ್ಷನ್ ಬರ್ತಾ ಇದೆ, ಇನ್ನೇನು ಹತ್ರ, ಸೊ ಯಾವ ರೀತಿ ಇದೆ ದೊಡ್ಡಬಳ್ಳಾಪುರ ಕ್ಷೇತ್ರ? ದೊಡ್ಡಬಳ್ಳಾಪುರ ಬಹಳ ಚೆನ್ನಾಗಿದೆ ಸರ್ ವಾತಾವರಣ, ಬೇರೆ ಎಲ್ಲ ತಾಲೂಕುಗಳ ಕಂಪೇರ್ ಮಾಡಿದ್ರೆ ದೊಡ್ಡಬಳ್ಳಾಪುರದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ, ಜನಾಂಗೀಯ ಸಂಘರ್ಷ ಇಲ್ಲ, ಭಾಳ ಶಾಂತಿಯುತವಾಗಿ ದೊಡ್ಡಬಳ್ಳಾಪುರದ ಪ್ರತಿ ಚುನಾವಣೆಗಳು ಶಾಂತಿಯುತ ರೀತಿಯಿಂದನೇ ನಡ್ಕೊಂಡು ಹೋಗ್ತಿದ್ದಾವೆ. ನಮ್ಮ ದೊಡ್ಡಬಳ್ಳಾಪುರ ಶಾಸಕರು MLA ಅವರು ಭಾಳ ಉತ್ತಮವಾದ ಕೆಲಸಗಳು ಮಾಡಿದ್ದಾರೆ, ಭಾಳ ಸ್ಪಂದಿಸ್ತಾರೆ. ಹಂಗಾಗಿ ಈ ಸಲನೂ ಹ್ಯಾಟ್ರಿಕ್ಕು ವೆಂಕಟರಮಣಯ್ಯ ಅವರು ಹ್ಯಾಟ್ರಿಕ್ ಆಗ್ತಾರೆ ಅನ್ನೋದು 100% ಇಲ್ಲಿರ್ತಕ್ಕಂಥ ಎಲ್ಲ 90% ಜನಗಳ ಅಭಿಪ್ರಾಯ. ಕಾರಣ ಏನು ಅಂದರೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅವರು. ಯಾವುದೇ ಒಬ್ಬ ವ್ಯಕ್ತಿ ಕಟ್ಟ ಕಡೆ ವ್ಯಕ್ತಿ ಕರೆ ಮಾಡಿದ್ರು ಸಹ ಸ್ಪಂದಿಸ್ತಾರೆ, ಅವ್ರ ಕೈಲಾದಷ್ಟು ಸೇವೆ ಮಾಡ್ಕೊಂಬಂದಿದ್ದಾರೆ. 2013 ಇಲ್ಲಿನವರೆಗೂ ನಮ್ಮ ದೊಡ್ಡಬಳ್ಳಾಪುರ ನಗರ ಆಗ್ಬೋದು, ತಾಲೂಕಲ್ಲಿ ಆಗ್ಬೋದು, ಒಂದು ಸಂಘರ್ಷ ನಡೆದಿಲ್ಲ, ಒಂದು ಗಲಾಟೆ ನಡೆದಿಲ್ಲ. ಅಭಿವೃದ್ಧಿ ವಿಷಯದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಒಂದು ವಿಶೇಷವಾದ ಅನುದಾನ ಬಂತು. ಇಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಆಗ್ಬೋದು, ನಮ್ಮ ನಗರಸಭೆ ಕಟ್ಟಡ ಆಗ್ಬೋದು, ಮತ್ತು ಜಗಜೀವನ್ ರಾಮ್ ಭವನ ಆಗ್ಬೋದು, ತಾಯಿ ಮಗು ಹಾಸ್ಪಿಟ್ಲ್ ಆಗ್ಬೋದು, ಇಂಥ ಹಲವಾರು ಬಿರ್ಜುಗಳಾಗ್ಬೋದು, ಎಲ್ಲ ರೀತಿಯಿಂದನೂ ನಮ್ಮ ಶಾಸಕರು, ನಾವು ಶಾಸಕರು ಅನ್ನೋದಕ್ಕಿಂತಲೂ ಜನಸೇವಕರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ರೀತಿ ಉತ್ತಮವಾದ ಕೆಲಸ ಮಾಡ್ಕೊಂಬಂದಿದ್ದಾರೆ, ಎಲ್ಲ ಜನಗಳ ಜೊತೆನು ಬೆರೆತು ಸಾಮಾನ್ಯ ರೀತಿ ನಡ್ಕೊಂಡು ಹೋಗ್ತಾರೆ. ಅಂಥ MLAನೇ ನಮಗೆ ಬೇಕು ಅನ್ನೋದು ನಮ್ಮ ಅಭಿಲಾಷೆ. ಈಗ ಆಲ್ರೆಡಿ 2 ಸಾರಿ MLA ಆಗಿದ್ದಾರೆ, 3ನೇ ಬಾರಿ ಜನ ಅವರಿಗೆ ಅವಕಾಶ ಕೊಡ್ತಾರಾ, ಅಥವಾ ಬೇರೆ ಪಕ್ಷದ ಬಾವುಟ ಏನಾದರೂ ಇಲ್ಲ, ಆರಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ ಸರ್, ಅಂಥ ವಾತಾವರಣ ಏನಿಲ್ಲ. ಎಲ್ಲ ಪ್ರತಿ ಚುನಾವಣೆ ಬಂದಾಗ ಸ್ಪರ್ಧೆ ಮಾಡೋದಕ್ಕೆ ಹಲವಾರು ಪಕ್ಷಗಳು ಬರ್ತಾರೆ. ಆದರೆ ದೊಡ್ಡಬಳ್ಳಾಪುರ ತಾಲೂಕು ಇತಿಹಾಸ ತಿರುಚಿ ನೋಡಿದಾಗ ಕಾಂಗ್ರೆಸ್ ಭದ್ರಕೋಟೆ ಸರ್ ಇದೆ. ಈಗ ಕಾಂಗ್ರೆಸ್ನಲ್ಲೇ ಒಂದು ರೀತಿ ಭಿನ್ನಾಭಿಪ್ರಾಯ ಇದೆ, ಇಬ್ಬಿಬ್ಬರು ಹೆಸರು ಕೇಳಬರ್ತಾ ಇದೆ, ವೆಂಕಟರಮಣಯ್ಯವ್ರ ಜೊತೆ ಆನಂದ್ ಕುಮಾರ್ ಅವರು ಟಿಕೆಟ್ ಆಕಾಂಕ್ಷಿ ಇದ್ದಾರೆ, ನೀವೇನು ಹೇಳ್ತೀರಾ? ಸರ್, ಆಸೆ ಪಡೋದು ತಪ್ಪಲ್ಲ, ಫೈನಲ್ ಆಗಿ ಪಕ್ಷ ನಿರ್ಧಾರ ಮಾಡ್ತದೆ. ನಮ್ಮ ಪಕ್ಷದ ವೇದಿಕೆಯಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ಪಕ್ಷ ಫೈನಲ್ ಆಗಿ ಏನು ಮಾರ್ಗದರ್ಶನ ಕೊಡ್ತದೆ ಅದರಂತೆ ನಾವು ನಡ್ಕೊಂಡು ಹೋಗ್ತೀವಿ. ನಾವಾಗ್ಬೋದು, ನಮ್ಮ ಪಕ್ಷದ ಮುಖಂಡರುಗಳಾಗ್ಬೋದು, ನಮ್ಮ ಶಾಸಕರಾಗ್ಬೋದು, ಪಕ್ಷಕ್ಕಿಂತಲೂ ನಾವು ಯಾರೋ ದೊಡ್ಡವರು ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಪಕ್ಷನೇ ನಮಗೆ ಸರ್ವಸ್ವ. ಈಗ ಒಂದು ವೇಳೆ, ಯಾಕಂದರೆ ಈಗ ವೆಂಕಟರಮಣಯ್ಯವರು ಆಲ್ರೆಡಿ ಗೆದ್ದಿದ್ದಾರೆ, ಸರಿ, ಒಂದು ವೇಳೆ ಆನಂದ್ ಕುಮಾರ್ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಗೆಲ್ತಾರ? ಅವರು ಇನ್ನೂ ಯುವಕರಿದ್ದಾರೆ, ಅವರೂ ಇನ್ನೂ ಬೆಳೆಯುವಂಥ ವಾತಾವರಣ ಚೆನ್ನಾಗಿದೆ. ಈ ಸಲ ನಮ್ಮ ಶಾಸಕರು ಗೆದ್ದರೆ ಹ್ಯಾಟ್ರಿಕ್ ಆಗ್ತಾರೆ, ನಮ್ಮ ಸರ್ಕಾರ ಬರ್ತದೆ, ಮಂತ್ರಿಗಳಾಗ್ತಾರೆ, ದೊಡ್ಡಬಳ್ಳಾಪುರ ತಾಲೂಕು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಆ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ವೆಂಕಟರಮಣಯ್ಯನವರೇ ಮತ್ತೊಮ್ಮೆ ಆಯ್ಕೆ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ. ಈಗ ವೆಂಕಟರಮಣ ಅವರಿಗೆ ನೇರ ಫೈಟ್ ಇಲ್ಲಿ, ಯಾವ ಪಕ್ಷ ಯಾವ ಅಭ್ಯರ್ಥಿ? ಸರ್, ನಮಗೆ ಯಾವ ಪಕ್ಷನೂ ಫೈಟ್ ಇಲ್ಲ, ನಮ್ಮ MLA ಅವರು ಹ್ಯಾಟ್ರಿಕ್ ಆಗಿ ಆರಾಮಾಗಿ ಗೆಲ್ತಾರೆ, ಒಂದು 15,000 ಓಟ್ ಲೀಡಲ್ಲಿ ಗೆಲ್ತೀವಿ ಅನ್ನೋದು ನಮಗೆ ಆಶಾಭಾವನೆ ಇದೆ ಸರ್. ಈಗ BJPಯಿಂದ ಇಬ್ಬರು ಕ್ಯಾಂಡಿಡೇಟ್ಸ್ ಇದ್ದಾರೆ, ಒಬ್ಬರು ex DC ಇದೇ ಜಿಲ್ಲೆಗೆ DC ಆದವರು, ದೊಡ್ಡಬಳ್ಳಾಪುರದಲ್ಲೇ ಕರಿಗೌಡರು, ಇನ್ನೊಬ್ಬರು ಧೀರಜ್ ಮುನಿರಾಜ್ ಅವರು, BJP ಟಿಕೆಟ್ ಆಕಾಂಕ್ಷಿಗಳು. ಸರ್, ಇಬ್ಬರೂ ಯಾರು ಇವಾಗ ಧೀರಜ್ ನಾನು ಅಂತಂತಾರೆ, ಕರಿಗೌಡರು ನಾನು ಅಂತಂತಾರೆ. ಫೈನಲ್ ಆಗಿ ಪಕ್ಷ ಯಾರಿಗೆ ಅವ್ರ ಮಣೆ ಆಗ್ತದೋ ಅವ್ರ ಪಕ್ಷದ ವಿಷಯ ಅವ್ರಿಗೆ ಬಿಟ್ಟಿದ್ದು. ಬಟ್ ನಮಗೆ ಯಾರೇ ಬಂದ್ರೂ ನಮ್ಮ ದೊಡ್ಡಬಳ್ಳಾಪುರ ನಗರ ಮತ್ತು ನಮ್ಮ ತಾಲೂಕಿನ ಜನ ಬಯಸೋದೊಂದೇ, ಸ್ಥಿರವಾಗಿರ್ತಕ್ಕಂಥ ನಮ್ಮ ಶ್ರೀ ಸಾಮಾನ್ಯರ ಕೈಗೆ ಪ್ರತಿ ದಿನ ಸಿಗೋ ಅಂಥ MLA ಬೇಕು ನಮಗೆ. ಅಂಥ MLA ನಮ್ಮ TV ವೆಂಕಟರಮಣಯ್ಯ ಅವರು
ಆಯ್ಕೆ ಆಗ್ತಾರೆ ಅನ್ನೋದು. ಅವರಿಬ್ಬರಲ್ಲಿ ಯಾರು ಬಂದ್ರು ನಿಮ್ ಕಾಂಪಿಟೇಷನ್ ಇಲ್ಲ, ಯಾರೇ ಬಂದ್ರು ನಮ್ಗೇನು. ಜೆ ಡಿ ಎಸ್ ಇಂದ ಮುನೇಗೌಡರು 2 ಸಲ ಸೋತವ್ರೆ, ಈ ಬಾರಿ ಅನುಕಂಪ ತೋಟ ಏನಾದ್ರು ಬೀಳತ್ತಾ ಏನನ್ಸುತ್ತೆ? ಎಲ್ಲಿ ಸರ್ ಪಾಪ, 3 ಸಲ ಸೋತ ಮೇಲೆ ಈಗಲೂ ಅನುಕಂಪ ಅನ್ನೋದು ಎಲ್ಲಿ ಬರ್ತದೆ ಸರ್? ಚುನಾವಣೆಗಳು ಬಂದಾಗ ನಾನು ಅಭ್ಯರ್ಥಿ ಅಂತ ಬರೋದಕ್ಕಿಂತಲೂ ಸತತವಾಗಿ ಜನಗಳ ಜೊತೆ ಸಂಪರ್ಕ ಇಟ್ಕೊಂಡು ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸ್ಕೊಂಡು ಹೋಗುವಂಥ ವ್ಯಕ್ತಿನ ಜನ ಆಯ್ಕೆ ಮಾಡ್ತಾರೆ. ನಾನು 3 ಸಲ ಸೋತಿದ್ದೀನಿ, 4 ಸಲ ಸೋತಿದ್ದೀನಿ ಅಂತ ಹೇಳ್ಬಿಟ್ಟು ಜನಗಳ ಹತ್ರ ಬಂದರೆ ನಮ್ಮ ಕಷ್ಟ ಸುಖಗಳಿಗೆ ಯಾರು ಸ್ಪಂದಿಸ್ತಾರೋ ಅಂಥವ್ರು ನಮಗೆ ಬೇಕೇ ಹೊರತು, ನಾವು ಚುನಾವಣೆಗಳು ಬಂದಾಗ ಸ್ಪರ್ಧೆ ಮಾಡಿ ತಿರುಗೋಗಿ ಮತ್ತೊಂದು ಚುನಾವಣೆಗೆ ಬಂದು ನಾನು ಸೋತಿದ್ದೀನಿ ಅಂತಂದರೆ ಅದನ್ನು ಜನ ಮಾನ್ಯತೆ ಕೊಡಲ್ಲ ಸರ್. ಹಾಗಾದರೆ 2023 ಈ ಒಂದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಟಿ ವೆಂಕಟರಮಣಯ್ಯ ಅವರು ಸರ್?